ನಮಸ್ಕಾರ ವೀಕ್ಷಕರೇ, ನನ್ನ ಸುಜಯ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆಲಿಕ್ಯುಲರ್ ಸೆಂಟರ್ ಬ್ಯಾಂಗ್ಲೋರ್. ಇವತ್ತಿನ ಟಾಪಿಕ್ಕು ಫಿಯರ್ ಆಫ್ ವಿಂಡ್. ಇದನ್ನ ಕೇಳಿದ್ರೆ ಏನೋ ಒಂಥರ ಸ್ಟ್ರೇಂಜ್ ಅಂತ ಅನ್ಸಲ್ಲ ವೀಕ್ಷಕರೇ? ಹೌದು, ತುಂಬಾನೇ ಇದು ಪೆಕ್ಯುಲಿಯರು, ಮತ್ತೆ ತುಂಬಾ ಅನ್ಯೂಷುವಲ್ ಕೂಡ. ಅಂದ್ರೆ ಜಾಸ್ತಿ ಜನ ನಾವು ನೋಡಿಲ್ಲ ಈ ತರನೂ ಭಯ ಇರುತ್ತೆ ಅಂತ. ಈಗ ಜನರಲ್ ಆಗಿ ಕತ್ಲಂದ್ರೆ ಭಯ, ನೀರಂದ್ರೆ ಭಯ, ಇಲ್ಲ ಹೈಟ್ಸ್ ಅಂದ್ರೆ ಭಯ, ಈ ತರ ಅವ್ರನ್ನ ನಾವು ಇಷ್ಟೊತ್ತಿಗೆ ಎಷ್ಟೋ ಜನನ್ನ ನೋಡಿರ್ಬೋದು. ಆದ್ರೆ ವಿಂಡ್ ಕೂಡ ನೋಡಿ ಭಯ ಪಡೋರ್ ಇದಾರ ಅಂತ ಅನ್ಸುತ್ತೆ ಅಲ್ವಾ? ನೋಡಿ ವೀಕ್ಷಕರೇ, ಈ ತರ ಜನರು ಕೂಡ ಈ ವರ್ಲ್ಡ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾರೆ ಅಂತ ನಾವು ಸ್ವಲ್ಪ ತಿಳ್ಕೋಬೇಕು. ವೀಕ್ಷಕರೇ, ಇದು ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಅವ್ರೇನೋ ಒಂಥರ ಮುಜುಗರ ಪಡ್ತಾರ ಅವರು, ಯಾಕಂದ್ರೆ ಇದು ಒಂಥರ ಅನ್ಯೂಷುವಲ್ ಪ್ರಾಬ್ಲಮ್ ಅಲ್ವಾ. ಈಗ ನಾನು ಹೇಳ್ದಂಗೆ ಕಾಮನ್ ಆಗಿರೋದಾದ್ರೆ ಜನರಲ್ ಆಗಿ ಡಿಸ್ಕಸ್ ಮಾಡ್ತಾರೆ, ಇಲ್ಲ ಯಾರೋ ಏನೋ ಒಂದು ಸಲಹೆ ಹೇಳಿದ್ರೆ ಅದನ್ನ ಫಾಲೋ ಮಾಡ್ತಾರೆ. ಆದ್ರೆ ಒಂಥರ ಇದು ಪೆಕ್ಯೂಲಿಯರ್ ಆಗಿದೆ, ಹೇಗಪ್ಪ ಇದು ಡಿಸ್ಕಸ್ ಮಾಡೋದು, ಏನ್ ಅನ್ಕೊಂತಾರೆ ಇದನ್ನ ಹೇಳಿದ್ರೆ ಅಂತ ಅವ್ರು ತುಂಬಾ ಹಿಂಜರಿತಾರೆ. ಇದ್ರ ಬಗ್ಗೆ ಅವ್ರು ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಅವರು ಮುಂದೆ ಬರೋದಿಲ್ಲ. ಈಗ ತಿಳ್ಕೊಳ್ಳೋಣ ಈ ತರ ಯಾಕಾಗತ್ತೆ ಅಂತ. ನೋಡಿ ವೀಕ್ಷಕರೇ, ಈ ಟೊರ್ನಾಡೋ ಇಲ್ಲ ಹರಿಕೇನ್ಸ್ ಅಂತಾರಲ್ವಾ, ಈ ಸುಂಟರ್ ಗಾಳಿ, ಇದು ಜನರಲ್ ಆಗಿ ನಮ್ಮ ಈ ನಾವಿಷ್ಟದಲ್ಲಿ ಇಲ್ಲಿ ಬರದೇ ಇರ್ಬೋದು, ಆದ್ರೆ ಬರೋ ಜಾಗದಲ್ಲಿ ಈ ತರ ಫಿಯರ್ ಅವ್ರಗಳು ಕೆಲವ್ರಿಗೆ ಇರುತ್ತೆ. ಈಗ ಇದೇನಾಗತ್ತೆ, ನಿಮಗೆ ಗೊತ್ತಿರೋ ಹಂಗೆ ಆ ಕಡೆ ಎಲ್ಲ ಬಂದ್ರೆ ಈ ಫಾರಿನ್ ಕಂಟ್ರೀಸ್ ಅಲ್ಲಿ ಅದು ಎಷ್ಟು ಫೋರ್ಸ್ಫುಲ್ ಆಗಿ ಬರುತ್ತೆ ಅಂದ್ರೆ ಮನೆ ಆಗ್ಲಿ ಅವ್ರ ಮೆಂಬರ್ಸ್ ಆಗ್ಲಿ ಎಲ್ಲ ಹೊಡ್ಕೊಂಡೊಟ್ಟೋಗತ್ತೆ ಅಲ್ವಾ. ಸೊ ಇದು ಅವರು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೇನೋ, ಇಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅವ್ರು ಎಷ್ಟು ಭಯ ಬೀಳ್ತಾರೆ, ಅಯ್ಯೋ ಅದು ಮತ್ತೆ ನಾರ್ಮಲ್ ಬರ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಅಲ್ವಾ. ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ, ಯಾರು ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ, ಅವರು ಥಿಂಗ್ಸ್ ಅವ್ರ ಹತ್ರ ಇರೋದಿಲ್ಲ. ಸೊ ಹಂಗಾಗಿ ಅವ್ರಿಗೆ ಈ ತರ ವಿಂಡ್ ಬರುತ್ತೆ ಅಂತಂದ್ರೆ ಒಂದ್ ಕಡೆ ಭಯ ಉಟ್ಕೊಂಡ್ಬಿಡತ್ತೆ. ಸೊ ಇದು ಈ ಚಿಕ್ಕ ವಯಸ್ಸಲ್ಲಿ ಸಪೋಸ್ ಏನಾರು ಆಗಿದ್ರೆ ಈ ಎಕ್ಸ್ಪೀರಿಯನ್ಸ್ ಇದು ಬೇಗ ಹೋಗೋದಿಲ್ಲ ವೀಕ್ಷಕರೇ, ಅವ್ರ ಮನಸ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿರುತ್ತೆ. ಯಾಕೆಂದ್ರೆ ಅವ್ರು ಅಷ್ಟು ಹತ್ರದಲ್ಲಿ ನೋಡಿರ್ತಾರಲ್ಲ ಅದೆಲ್ಲ ಆಗೋ ಡಿಸಾಸ್ಟರ್ಸ್, ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅದು ಬಂದು ಹೋದ್ಮೇಲೆ ಅಂತ. ಸೊ ಅದು ಮನಸ್ಸಲ್ಲಿ ಅವ್ರಿಗೆ ತುಂಬಾ ಪರಿಣಾಮ ಬಿದ್ದಿರತ್ತೆ. ಅವರು ಹೆಂಗಾಗ್ಬಿಡ್ತಾರೆ ಹೋಗ್ತಾ ಹೋಗ್ತಾ ಅಂದ್ರೆ, ಈಗ ಕಿಟಕಿ ತೆಗಿಬೇಕು ಅಂದ್ರೂ ಅವ್ರೊಂಥರ ಭಯ ಬೀಳ್ತಾರೆ, ಜೋರಾಗಿ ಗಾಳಿ ಬಂದಿದ ತಕ್ಷಣ ಅವ್ರಿಗೆ ಒಂಥರ ಅದೇ ಗ್ಯಾಪ್ಕ ಬರುತ್ತೆ. ಹೇಳ್ತಾರಲ್ಲ ಕೆಲವ್ರಿಗೆ ಏನಾರು ಒಂಥರ ಎಕ್ಸ್ಪೀರಿಯನ್ಸ್ ಗಳಾದ್ರೆ ಆ ತರ ಸಿಚುಯೇಷನ್ ಏನಾರು ಬಂದ್ರೆ ಇಲ್ಲ ಕೇಳಿದ್ರೆ ಅವರು ಅದಕ್ಕೆ ಕನೆಕ್ಟ್ ಆಗಿ ಹೋಗ್ತಾರೆ ಅಂತ. ಸೊ ಆ ತರ ಅವ್ರಿಗೆ ಈ ಕಿಟಕಿ ತೆಗಿಯೋಕೆ ಭಯ ಬೀಳ್ತಾರೆ, ಜೋರಾಗಿ ಫ್ಯಾನ್ ಹಾಕಕ್ಕೆ ಅವ್ರಿಗೆ ಇಷ್ಟ ಪಡೋದಿಲ್ಲ, ಏನೋ ಒಂಥರ ಪೆಕ್ಯೂಲಿಯರ್ ಫೀಲಿಂಗ್ ಅವರಲ್ಲಿ. ಮತ್ತೆ ಅವರು ತುಂಬಾ ಈ ಫೋರ್ಕಾಸ್ಟ್ ನ ನೋಡ್ತಾ ಇರ್ತಾರೆ, ಓ ಇವಾಗ ಹೇಗಿದೆ ವೆದರ್, ಏನ್ ಬರುತ್ತೆ, ಓ ಇವಾಗ ಚೆನ್ನಾಗಿದ್ಯಾ ಅಂತ. ಸೊ ಈಚೆ ಹೋಗ್ಬೇಕು ಅಂದ್ರೆ ಅವ್ರು ನಾಲ್ಕು ಸತಿ ಯೋಚನೆ ಮಾಡ್ತಾರೆ, ಏನಾದ್ರೂ ಈ ತರ ಸಡನ್ ಆಗಿ ಬಂದ್ಬಿಟ್ರೆ ಏನ್ ಮಾಡೋದು ಅಂತ. ಸೊ ಭಯ ಅನ್ನೋದು ವೀಕ್ಷಕರೇ ಅವರಲ್ಲಿ ಪಾರ್ಟ್ ಆಫ್ ಇಟ್ ಆಗೋಗಿರತ್ತೆ. ಈಗ ವೀಕ್ಷಕರೇ, ಈ ತರ ಯಾರು ಇದ್ರೆ ಅವ್ರಿಗೆ ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ಈ ಪಾಯಿಂಟ್ ನಮ್ಮ ಬ್ಯಾಕ್ ಆಫ್ ದ ಪಾಮ್ ಅಲ್ಲಿ ಇರುತ್ತೆ. ನೋಡಿ ಈ ಥಂಬ್ ಬ್ಯಾಕ್ ಅಲ್ಲಿ ಬರುತ್ತೆ ಇದು. ತಮ್ಮನ್ನ ನಾವ್ ಈ ತರ ಹಾಫ್ ನ ಡಿವೈಡ್ ಮಾಡಿದ್ರೆ ಸ್ವಲ್ಪ ಟುವರ್ಡ್ಸ್ ಫಿಂಗರ್ಸ್ ಈ ಪಾಯಿಂಟ್ ಬರುತ್ತೆ. ನಾನು ಸ್ಕ್ರೀನ್ ಮೇಲೆ ಪಿಕ್ಚರ್ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ನೀವು ನಿಮ್ಮ ಕೈ ಮೇಲೆ ಲೊಕೇಟ್ ಮಾಡ್ಕೋಬಹುದು. ಈ ಪಾಯಿಂಟ್ ನ ಫಸ್ಟ್ ನಾವು ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ನಾವು ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು ನಾವು 8-10 ಗಂಟೆಗಳ ಕಾಲ ಪ್ರತಿದಿನ ನೀವು ಈ ಪ್ರಾಬ್ಲಮ್ ಕಮ್ಮಿ ಆಗೋವರೆಗೂ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ತಾ ಇರಬೇಕು. ಮತ್ತೆ ಸ್ವಲ್ಪ ಕೌನ್ಸಿಲಿಂಗ್ ಕೂಡ ಅಗತ್ಯ ವೀಕ್ಷಕರೇ. ಇದನ್ನ ಈ ಪಾಯಿಂಟ್ ಜೊತೆ ನೀವೇನಾದ್ರು ಸ್ವಲ್ಪ ಕೌನ್ಸಿಲಿಂಗ್ ಕೂಡ ಮಾಡಿಸ್ಕೊಂಡ್ರೆ ನಿಮ್ಗೆ ತುಂಬಾ ಬೇಗನೆ ನೀವು ಈ ಪ್ರಾಬ್ಲಮ್ ಇಂದ ಹೊರಬರಬಹುದು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.